ಇಟಲಿ ಪ್ರವಾಸಕ್ಕೆ ತೆರಳಿದ ಪ್ರಧಾನಿ ಮೋದಿ. ಮೂರನೇ ಬಾರಿ ಪ್ರಧಾನಿಯಾದ ನಂತರ ಇಟಲಿಗೆ ಮೊದಲ ಪ್ರವಾಸ. ಇಟಲಿಯ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಪ್ರಧಾನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಟಲಿಗೆ ತೆರಳಿರುವಂತಹ ಪ್ರಧಾನಿ ಮೋದಿ ಅವರು ಅಲ್ಲಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ನಾಯಕರುಗಳ ಜೊತೆಗೆ ದ್ವಿಪಕ್ಷೀಯ ಸಭೆಯನ್ನ ನಡೆಸುವ ಸಾಧ್ಯತೆಗಳು ಕೂಡ ಇವೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಯುಕ್ರೇನ್ನ ಅಧ್ಯಕ್ಷರ ಜೊತೆಗೆ ಅವರು ಮಾತುಕತೆಯನ್ನ ನಡೆಸ್ತಾರ, ದ್ವಿಪಕ್ಷೀಯ ಸಭೆಯನ್ನ ನಡೆಸ್ತಾರ ಅನ್ನೋದ್ರ ಬಗ್ಗೆ ಯಾವುದೇ ಕೂಡ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಇದೀಗ G7 ಶೃಂಗಸಭೆ ಅಟೆಂಡ್ ಮಾಡೋದಕ್ಕೆ ಅಂತಾನೆ ಪ್ರಧಾನಿ ಮೋದಿ ಅವರು ಇಟಲಿಗೆ ತೆರಳಿದ್ದಾರೆ. ಇಟಲಿಗೆ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಇಟಲಿ ಪ್ರವಾಸಕ್ಕೆ ತೆರಳಿದ್ದಾರೆ, ಅಲ್ಲಿ ನಡೆಯಲಿರುವಂತಹ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. June 14 ಸಂಜೆ ಭಾರತಕ್ಕೆ ಹಿಂದಿರುಗಲಿದ್ದಾರೆ. G7 ಶೃಂಗಸಭೆಗೂ ಮುನ್ನ ಇಟಲಿಯಲ್ಲಿ ಖಲಿಸ್ತಾನಿ ಉಗ್ರರು ನೀಚ ಕೃತ್ಯವನ್ನ ಎಸಗಿದ್ದಾರೆ. ಮಹಾತ್ಮ ಗಾಂಧಿ ಪ್ರತಿಮೆಯನ್ನ ಒಡೆದು ಖಲಿಸ್ತಾನಿ ಪರ ಘೋಷಣೆಯ ಬರಹಗಳನ್ನ ಅಲ್ಲಿ ಬರೆದು ಹೋಗಿದ್ದಾರೆ. ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಇಟಲಿಗೆ ತೆರಳಿದ್ದಾರೆ. ಅಲ್ಲಿ ಭೇಟಿ ನಂತರ G7 ಶೃಂಗಸಭೆ ಅಟೆಂಡ್ ಮಾಡಿದ ನಂತರ ದ್ವಿಪಕ್ಷೀಯ ಸಭೆಯಲ್ಲೂ ಕೂಡ ಭಾಗಿಯಾಗಬಹುದು ಅಂತ ಹೇಳಿದ್ದಾರೆ. ಉನ್ನತ ಮಟ್ಟದ ನಿಯೋಗದೊಂದಿಗೆ June 14 ನಡೆಯಲಿರುವ ಶೃಂಗಸಭೆಯ ಸಂಪರ್ಕ ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿರುವ ಮೋದಿ ಗುರುವಾರ ಇಟಲಿಗೆ ತೆರಳಿದ್ರು. ಯುಕ್ರೇನ್ನಲ್ಲಿ ನಡೀತಾ ಇರುವ ಯುದ್ಧ ಮತ್ತು ಗಾಜಾದಲ್ಲಿನ ಸಂಘರ್ಷವು June 13-15 ಇಟಲಿಯ ಅಪೂಲಿಯ ಪ್ರದೇಶದ ಬೋರ್ಗೋ ಎಗ್ನಾರ್ಜಿಯಾದಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆ ಇದೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮೋದಿ ದ್ವಿಪಕ್ಷೀಯ ಸಭೆ ನಡೆಸುವ ನಿರೀಕ್ಷೆ ಇದೆ ಅಂತ ಕ್ವಾತ್ರ ಹೇಳಿದ್ದಾರೆ. ಇನ್ನು ಯುಕ್ರೇನ್ ಅಧ್ಯಕ್ಷ ವೆಲೋಡಿಮಿರ್ ಜೆಲೆನ್ಸಿ ಅವರೊಂದಿಗೆ ಪ್ರಧಾನಿ ಯಾವುದೇ ದ್ವಿಪಕ್ಷೀಯ ಸಭೆ ನಡೆಸ್ತಾರಾ ಎಂಬ ಪ್ರಶ್ನೆಗೆ ಕ್ವಾತ್ರ ಅವರು ನೇರವಾದ ಉತ್ತರವನ್ನ ಕೊಟ್ಟಿಲ್ಲ. ಈ ಮೂಲಕ ಅದು ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಇನ್ನು ಮೋದಿಯವರ ವೇಳಾಪಟ್ಟಿಯನ್ನ ಇನ್ನೂ ಸಹ ನಿರ್ಧರಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ.